ಯಾರು ಅದನ್ನ ಫೋರ್ಸ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೋ ಅಥವಾ ಅವ್ರಿಗೆ ಏನಾದ್ರೂ ಆಫೀಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ವೋ ಗೊತ್ತಿಲ್ಲ. ಖಾಲಿ ರೋಡ್ ಶೋಗಳು ಪ್ರಚಾರ ಮಾಡ್ಕೊಂಡು ಇರೋದಲ್ದೆ ಪ್ರತಿಯೊಂದು ಕೆಲಸನೂ ಖುದ್ದಾಗಿ ನಾನೇ ಹೋಗಿ ಮಾಡುವಂತ ಒಂದು ಸಂದರ್ಭ ಬಂದಿದೆ. ಸೈನ್ ಹಾಕೋದಕ್ಕೂ ನಾನು ರಿಕ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ ಇದೆ ಸರ್ ಈಗ ನಗರಸಭೆಯಲ್ಲಿ. ಕಮಿಷನರ್ ರೂಮು ಕ್ಲೋಸ್ ಕ್ಲೋಸ್ ಬನ್ನಿ ಇಲ್ಲಿ. ಎಲ್ಲಿ ಕಮಿಷನರು? ಕಮಿಷನರ್ ರೂಮು ನಗರಸಭೆ ಹೆಡ್ ಆಫ್ ದ ಕೋರ್ಟ್ರು. ಕಮಿಷನರ್ ರೂಮು ಲಾಕ್ ಹಾಕಿದ್ರೆ ಈಗ ಪಬ್ಲಿಕ್ ಬಂದು ಎಲ್ಲಿ ಸರ್ ಅಟೆಂಡ್ ಮಾಡೋದು? ಸೀಟ್ಗೆ ನನ್ನ ಕೆಲಸ. ಹೌದು ವೀಕ್ಷಕರೇ, ಈ ಮಾತುಗಳು ಅಕ್ಷರಶಃ ಸತ್ಯ. ಕೋಲಾರಿನ ನಗರಸಭೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರೋದಂತೂ ನಿಜ. ಆದರೆ ಇಲ್ಲಿ ಅತಿ ಮುಖ್ಯವಾಗಿ ಇರಬೇಕಾದ ನಗರಸಭೆ ಆಯುಕ್ತರೇ ಇಲ್ಲಿ ಚಕ್ಕರ್ ಹೊಡೆದಿದ್ದಾರೆ. ಕಾರಣ, ಇಲ್ಲಿ ಯಾರು ಸಹ ಕೆಲಸ ಸರಿಯಾಗಿ ಮಾಡುತ್ತಿಲ್ಲ. ಹಾಗೂ ಇಲ್ಲಿ ನಾನೇ ಇಂಜಿನಿಯರಿಂಗ್ ಕೆಲಸ, ಮತ್ತೊಂದು ಮಗದೊಂದು ಕೆಲಸಗಳನ್ನ ತಲೆ ಮೇಲೆ ಇಟ್ಕೊಂಡು ಮಾಡಬೇಕಾಗಿದೆ ಎಂದು ಇಲ್ಲಿನ ನಗರಸಭೆ ಅಧ್ಯಕ್ಷರಾದ ಶ್ವೇತಾ ಶಬರೀಶ್ ರವರ ಮೌನ ಮುರಿದ ಮಾತಾಡಿದ್ದಾರೆ. ಇಲ್ಲಿನ ರಾಜಕೀಯ ಹಿರಿಯರು ಸಹ ನಗರಸಭೆಯ ಅಭಿವೃದ್ಧಿಗೆ ಕೈ ಜೋಡಿಸುತ್ತಿಲ್ಲ ಎಂದು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಹಾಗೂ ಕೋಲಾರಿನ ರಾಜಕೀಯ ಹಿರಿಯರುಗಳು ಬರೀ ರೋಡ್ ಶೋ ಮೆರವಣಿಗೆಯಲ್ಲಿ ತಮ್ಮನ್ನು ಬಿಂಬಿಸಿಕೊಳ್ಳುವುದನ್ನು ಬಿಟ್ಟು ನಗರಸಭಾ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಇಲ್ಲಿ ಈ ಒಂದು ನಗರಸಭೆಗೆ ಮುಖ್ಯವಾಗಿ ಕಮಿಷನರ್ ಇರಬೇಕಾಗುತ್ತೆ. ಯಾವುದೇ ಒಂದು ಕೆಲಸ ಅಧ್ಯಕ್ಷರ ಹತ್ರ ಬಂದಾಗ ನಾನು ಆ ಒಂದು ಕೆಲಸನ ಯಾರಿಗೆ ಕಮಿಷನರ್ಗೆ ವಹಿಸ್ಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಹಿಸ್ಬೇಕಾಗುತ್ತೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಂದು ಕೆಲಸನೂ ಖುದ್ದಾಗಿ ನಾನೇ ಹೋಗಿ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಡಿ ಸಿ ಆಫೀಸಲ್ಲಿ ವರ್ಕ್ಸ್ ಇದ್ದಾಗ ಅಲ್ಲೂ ನಾನೇ ಹೋಗ್ಬೇಕು, ಇಂಜಿನಿಯರ್ ಮಾಡುವಂಥ ಕೆಲಸ ಸಹ ನಾನು ಮಾಡುವಂಥ ಸಿಚುವೇಶನ್ ಬಂದಿದೆ. ಈ ಕಮಿಷನರ್ ಮೂರು ತಿಂಗಳಾಯ್ತು ಸರ್, ಪ್ರಸಾದ್ ಅಂತ ಇದ್ರು, ಅವರು ಬೇರೆ ಕಡೆ ಹೋಗಿ ಮೂರು ತಿಂಗಳಾಯ್ತು. ಮೂರು ತಿಂಗಳಿಂದ ನಮಗೆ ಬಹಳ ತೊಂದರೆ ಆಗೋಗಿದೆ. ಅದರಲ್ಲಿ ಕೆ ಎಮ್ ಎಸ್ ಹ್ಯಾಂಡು ಇವ್ರು ಬಂದರು ಪವನ್ ಅಂತ ಮಾಲೂರು ಕಡೆಯಿಂದ, ನಮ್ಮ ಡಿ ಸಿ ಅವ್ರು ಚಾರ್ಜ್ ಹಾಕಿದ್ರು. ಅವರು ಒಂದು ಎರಡು ದಿವಸ ವರ್ಕ್ ಮಾಡಿದ್ರು, ಅವರು ಆಗಲ್ಲ ಅಂದ್ಕೊಂಡು ಅವ್ರು ಹೊರಟೋದ್ರು. ಮತ್ತೆ ಅದಾದ ನಂತರ ಅಬ್ಬಾಸ್ ಅಂತ ಕೆ ಜಿ ಎಫ್ ಇಂದ ಬಂದರು, ಅವರು ಒಂದೆರಡು ದಿವಸ ಬಂದರು. ಅವರು ಸಹ ಈಗ ನಾಳೆ ಸಾಮಾನ್ಯ ಸಭೆ ಇಟ್ಕೊಂಡಿದ್ವಿ. ಅವ್ರಿಗೆ ನೇರವಾಗಿ ಅಧ್ಯಕ್ಷರ ಖುದ್ದಾಗಿ ಫೋನ್ ಮಾಡಿದ್ರೆ, ಇಲ್ಲ ಮೇಡಮ್ ನಾನು ಬರೋಕ್ಕಾಗಲ್ಲ, ನನಗೆ ಡಿ ಎಮ್ ಎಲ್ ವರ್ಕ್ ಇದೆ, ಬೇರೆ ಯಾರನ್ನಾದ್ರೂ ರೆಡಿ ಮಾಡ್ತೀನಿ ಅಂತ ಕಮಿಷನರು ಅಧ್ಯಕ್ಷರು ಆರ್ಡರ್ ಮಾಡೋದನ್ನ ಅವ್ರು ಮಾಡೋವಂಥ ಜವಾಬ್ದಾರಿ ಇದೆ. ಅದನ್ನ ಬಿಟ್ಟು ಇಲ್ಲ ಮೇಡಮ್ ನಾನು ಬರೋದಿಲ್ಲ ಅಂತ ಹೇಳಿದ್ರೆ ನಾನು ಯಾರಿಗೆ ಹೇಳ್ಬೇಕು ಸರ್? ನನಗಂತೂ ಭಾಳ ಭಾಳ ಕಷ್ಟ ಆಗ್ತಾ ಇದೆ ನಗರಸಭೆಯಲ್ಲಿ. ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರ ಸಹ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ನನಗೆ ಭಾಳ ಬೇಸರ ಆಗ್ತಾ ಇದೆ ಸರ್. ಸರ್ ಫಸ್ಟ್ ಆಫ್ ಆಲ್ ಆಫೀಸ್ ಸ್ಟಾಫ್ ಏನಿದೆ, ಇಂಜಿನಿಯರ್ಸ್ ಆಗಿರ್ಬೋದು, ಕೇಸ್ ವರ್ಕರ್ಸ್ ಆಗಿರ್ಬೋದು, ರೆವಿನ್ಯೂ ಸೆಕ್ಷನ್ ಆಗಿರ್ಬೋದು, ಹೆಲ್ತ್ ಸೆಕ್ಷನ್ ಆಗಿರ್ಬೋದು, ಪ್ರತಿಯೊಬ್ಬರ ಲೆಟರ್ಡು ನಾನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಜೊತೆಗೆ ನಮಗೆ ಕಮಿಷನರ್ ಇಲ್ಲ, ಮುಖ್ಯವಾಗಿ ಕಮಿಷನರ್ ಇಲ್ಲ ಅಂತ ನಾನು ಸುಮಾರು ಅಧಿಕಾರಿಗಳು, ಪೌರಾಡಳಿತ ನಿರ್ದೇಶಾಲಯ ಆಗಿರ್ಬೋದು, ವಿಧಾನಸೌಧದಲ್ಲಿ ಮುನ್ಸಿಪಲ್ ಬಗ್ಗೆ ಸಂಬಂಧಪಟ್ಟಂಥ ಯಾವುದಾದ್ರು ಆಫೀಸ್ಗಳಿದೆ, ಪ್ರತಿಯೊಂದಕ್ಕೂ ಖುದ್ದಾಗಿ ಎರಡು ಸತಿ ನಾನೇ ಹೋಗಿ ಲೆಟ್ರಾಡನ್ನು ಕೊಟ್ಟು ಬಂದಿದ್ದೀನಿ. ಇಲ್ಲಿವರೆಗೂ ಯಾವುದೇ ರೆಸ್ಪಾನ್ಸ್ ಇಲ್ಲ ಸರ್, ಭಾಳ ಬೇಸರ ಆಗ್ತಾ ಇದೆ ನನಗೆ. ಗೌರ್ಮೆಂಟಿಂದನೂ ಸಹ ರೆಸ್ಪಾನ್ಸ್ ಇಲ್ಲ, ನಗರಸಭೆಯಿಂದನೂ ರೆಸ್ಪಾನ್ಸ್ ಇಲ್ಲ. ಈಗ ಯಾವ ಥರ ಇದೆಯಂದರೆ ಎಲ್ಲ ಒಂದು ಕೆಲಸನೂ ಸಹ ಅಧ್ಯಕ್ಷ ಮಾಡಬೇಕು ಅಂತ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಸರ್. ಸರ್ ಮಾತು ಕೇಳ್ತಾರೆ, ಬಟ್ ಅವ್ರ ಬಿಹ್ಯಾಂಡ್ ಸೀನ್ ನನಗೆ ಗೊತ್ತಿಲ್ಲ. ಉದ್ದೇಶಪೂರ್ವಕವಾಗಿ ಕೆಲಸ ಮಾಡಬಾರ್ದು ಅಂತ ಏನಾದರೂ ಮಾಡ್ತಾ ಇಲ್ವೋ, ಅಥವಾ ಅಧ್ಯಕ್ಷರಿಗೆ ಹೆಸರು ಬರಬಾರ್ದು, ಅಥವಾ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಕಮಿಷನರು ಡಿ ಸಿ ಅವ್ರು ನಾವು ಹೋಗಿ ಹೇಳಿದ್ಮೇಲೆ ಕಮಿಷನರ್ಗೆ ಚಾರ್ಜ್ ಮಾಡಿಕೊಟ್ರು ಸರ್, ಕೆ ಜಿ ಎಫ್ ಅಲ್ಲಿ ಕಮಿಷನರ್ಗೆ. ಅವ್ರು ಪಿ ಡಿ ಆಗಿ ವರ್ಕ್ ಮಾಡ್ತಾ ಇದ್ರು ಮುಂದೆ. ಅವ್ರೇನು ಮಾಡಿದ್ದಾರೆ, ಸೈನ್ ಏನೋ ಕಮಿಷನರ್ದು ಸೈನ್, ಈಗ ಖಾತೆಗಳು ಇನ್ನೊಂದು ಟೆಂಡರ್ ಮಾಡಬೇಕಾಗುತ್ತೆ, ಇಂಥದಕ್ಕೆಲ್ಲ ಕಮಿಷನರ್ದು ಸ್ಕ್ಯಾನರ್ ಬೇಕಾಗುತ್ತೆ ಸರ್. ಇಲ್ಲಿವರೆಗೂ ಎರಡು ವಾರದಿಂದ ಇಲ್ಲಿವರೆಗೂ ಆಕ್ಟಿವೇ ಮಾಡಿಸ್ಕೊಂಡಿಲ್ಲ ಕಮಿಷನರು.
ಯಾಕೆ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ, ಈಗ ಹೊಸದಾಗಿ ಸುಮಾ ಅಂತ ಅನ್ನೋರು 10 ತಾರೀಕು ಮೇಲೆ ಬರ್ತೀನಿ ಅಂದ್ರೆ, ಅವ್ರನ್ನು ಸಹ ನಿನ್ನೆ ಮಾತಾಡಿದೆ, ಅವರು ಬರ್ತಾರೆ, ನಾನು ಮಾಡಿಸ್ಕೊಳ್ಳಲ್ಲ ಮೇಡಮ್, ನಾನೇನೋ ಡಿ ಸಿ ಅವ್ರು ಹಾಕಿದ್ದಾರೆ ಅಂತ ಬಂದಿದ್ದೀನಿ, ನಾನು ಬರಲ್ಲ ಅಂದ್ಬಿಟ್ಟು ನಿನ್ನೆ ನನಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಈ ರೀತಿ ಸ್ವಲ್ಪ ಈಗ ಚಾರ್ಜ್ ತಗೊಂಡ ಮೇಲೆ ಅವ್ರದ್ದು ಜವಾಬ್ದಾರಿ ಇರುತ್ತಲ್ವಾ ಸರ್. ಈಗ ಸಾಮಾನ್ಯ ಸಭೆ ಲಾಸ್ಟ್ ಟೈಮು ಬೈಕಟ್ ಆಯಿತು, ನಗರಸಭೆ ಸಾಮಾನ್ಯ ಸಭೆ, ಈಗ ಅದನ್ನ ಮುಂದೂಡಿಸೋದಕ್ಕೆ 30 ತಾರೀಕು ನೋಟಿಸ್ ಹಾಕೋದಕ್ಕೆ ನಾನು ಕೇಸ್ ವರ್ಕರ್ ನಟರಾಜ್ ಅಂತಿದ್ದಾರೆ ಅವ್ರಿಗೆ ತಿಳಿಸಿದೆ. ಅವ್ರೇನ್ ಮಾಡಿದ್ದಾರೆ, ಕಮಿಷನರ್ ಸೈನ್ ಹಾಕಿಲ್ಲ ಮೇಡಮ್, ನಾನೇನ್ ಮಾಡ್ಲಿ, ಸೈನ್ ಹಾಕೋದಕ್ಕೂ ನಾನು ರಿಕ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ ಇದೆ ಸರ್. ಈಗ ನಗರಸಭೆಯಲ್ಲಿ ಒಂದು ಮೀಟಿಂಗ್ ಸಬ್ಜೆಕ್ಟು ಅರೇಂಜ್ ಮಾಡಿ ಸೈನ್ ನನ್ನ ಹತ್ರ ತಗೊಂಡ್ಬರ್ಬೇಕು ಸೈನ್ ಹಾಕಿ ಅಂತ, ಅದನ್ನ ಬಿಟ್ಟು ನಾನು ರಿಕ್ವೆಸ್ಟ್ ಮಾಡೋದಾಗ್ಬಿಟ್ಟಿದೆ ಸೈನ್ ಹಾಕಿ ಸದಸ್ಯರು ಕಳಿಸಿ ಅಂತ ನಾನು ರಿಕ್ವೆಸ್ಟ್ ಸರ್. ಅಂಥದ್ದೇನು ಗೊತ್ತಿಲ್ಲ ಸರ್ ನನಗೆ, ಯಾರು ಅದೇನು ಫೋರ್ಸ್ ಮಾಡ್ತಾ ಇದಾರೋ ಗೊತ್ತಿಲ್ಲ, ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದಾರೋ ಅಥವಾ ಅವ್ರಿಗೇನಾದರೂ ಆಫೀಸಲ್ಲಿ ಇಂಟ್ರೆಸ್ಟ್ ಇಲ್ವೋ ಗೊತ್ತಿಲ್ಲ. ಈಗ ಬಂದಿರೋ ಕಮಿಷನರ್ಗೆ ಮಾತ್ರ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ, ಇಲ್ಲಿ ಮಾಡಬೇಕು ನಗರಸಭೆಯಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್. ಫಸ್ಟ್ ದಿನ ಬಂದರು ಏನೋ ದೊಡ್ಡದಾಗಿ ಫೋರ್ಸ್ ಕೊಟ್ಟರು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಈಗ ನಾನು ಫೋನ್ ಮಾಡಿದ್ದೀನಿ, ನಮ್ಮ ಆಫೀಸ್ ಸ್ಟಾಫ್ ಕೂಡ ತಿಳಿಸಿದೆ ಮೀಟಿಂಗ್ ಇದೆ ಅಂದ್ಬಿಟ್ಟು. ಈಗ ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿದ್ರೆ, ಮೇಡಮ್ ನಾನು ಬರ್ತಿಲ್ಲ ಡಿ ಎಂ ಎಗೆ ಹೋಗ್ತಾ ಇದ್ದೀನಿ, ನಾನು ಯಾರಿಗೆ ಸರ್ ಹೇಳೋದು? ಈಗ ಅದಕ್ಕೆ ಲೆಟರ್ ರೆಡಿ ಮಾಡಿಸ್ತಾ ಇದ್ದೀನಿ, ಡಿ ಸಿ ಅವ್ರ ಹತ್ರ ತಗೊಂಡೋಗಿ ನೇರವಾಗಿ ಕೊಡ್ತೀನಿ. ನಮ್ಗೆ ಯಾರಾದರೂ ಕಮಿಷನರ್ ಕೊಡಿ ಅಂತ ಡಿ ಸಿ ಅವ್ರ ಹತ್ರ 3-4 ಸತಿ ಹೋಗಿದ್ದೀನಿ. ಈ ಕಮಿಷನರ್ದೇ ಅಲ್ಲ ಸರ್ ಈ, ಇದನ್ನು ಬಿಟ್ಟು ವರ್ಕ್ಸ್ ಏನಿದೆ, ಈಗ ಮಳೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ. 40 ಕೋಟಿ ಅಮೌಂಟು ಫೆಬ್ರವರಿಯಲ್ಲಿ ಬಂದಿರೋ ಸರ್. ಆ 40 ಕೋಟಿ ಅಮೌಂಟಲ್ಲಿ 19 ಕೋಟಿ ಬರೀ ರೋಡ್ಸ್ಗೆ ಸಿವಿಲ್ ವರ್ಕ್ಸ್ಗೆ ಅಂತ ನಾವು ಇಟ್ಟಿದ್ದೀವಿ. ಆ ವರ್ಕ್ಸು 28ನೇ ತಾರೀಕು ಲಾಸ್ಟ್ ಟೆಂಡರ್ ಓಪನ್ ಆಗುತ್ತೆ ಅಂತ ಹೇಳಿದರು. ಆ ಮಾಹಿತಿ ನಮಗೆ ನಗರಸಭೆಗೆ ತಿಳಿಸ್ಬೇಕಲ್ವ ಸರ್ ಡಿ ಸಿ ಆಫೀಸ್ ಕಡೆಯಿಂದ, ಆ ಒಂದು ಮಾಹಿತಿನೂ ನಮಗೆ ಗೊತ್ತಿಲ್ಲ. 28ನೇ ತಾರೀಕು ಓಪನ್ ಆಗಿದೆ, ಟೆಂಡರ್ ಯಾರಿಗಾಗಿದೆ, ಏನಾಗಿದೆ, ಎವಲ್ಯೂಷನ್ ಆಗಿದೆಯಾ ಏನು, ಏನು ಗೊತ್ತಿಲ್ಲ ನಮಗೆ. ಈ ರೀತಿ ಮಾಡಿದ್ರೆ ಅದೊಂದು 19 ಕೋಟಿ 40 ಕೋಟಿ ಮತ್ತೆ 5 ಕೋಟಿ ಸ್ಪೆಷಲ್ ಗ್ರಾಂಟ್ ಅಂತ ಬಂತು ಸರ್. ಒಂದು 2 ವರ್ಷದ ಹಿಂದೆ ವಾಪಸ್ ಹೋಗಿತ್ತು ಅಮೌಂಟ್, ಅದು ಬಂತು, ಅದು ಸಹ ಆಕ್ಷನ್ ಪ್ಲಾನ್ ಮಾಡಿದ್ವಿ, ಅದು ಪಿ ಡಿ ಆಫೀಸಲ್ಲಿ ಪೆಂಡಿಂಗು. ಮತ್ತೆ 15 ಫೈನಾನ್ಸ್ ಆ ಒಂದು ಆಕ್ಷನ್ ಪ್ಲಾನ್ ಮಾಡಿದ್ವಿ, ಅದು ಪಿ ಡಿ ಆಫೀಸಲ್ಲಿ ಪೆಂಡಿಂಗು. ಎಸ್ ಬಿ ಐ ಅಮೌಂಟ್ 5.5 ಕೋಟಿ ಸರ್ ಲ್ಯಾಂಡ್ ಫಿಲ್ ಸೈಟಲ್ಲಿ, ಅದು ವರ್ಕ್ಸ್ ಮಾಡ್ತಾ ಇದ್ವಿ, 22 ವರ್ಕ್ಸ್ ಇದೆ ರೆಡಿ ಇದೆ, ಅದು ಸಹ ಫೈಲು ಪಿ ಡಿ ಆಫೀಸಲ್ಲಿ ಪೆಂಡಿಂಗು. ಇದೇ ರೀತಿ ಮೊನ್ನೆ ಎಮ್ ಎಲ್ ಎ ಅವ್ರು ಬಂದಿದ್ರು, ಇಲ್ಲೇ ಕುತ್ಕೊಂಡು ಪಿ ಡಿ ಅವ್ರಿಗೆ ಫೋನ್ ಮಾಡಿದ್ರು, ಅವರು ಮಾಡಿದ್ದಕ್ಕೆ ಅವರು ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ಅದಕ್ಕೊಂದು ಕಾರ್ಯ ಆಗಿಬಿಟ್ಟು 15 ಫೈನಾನ್ಸು ಇನ್ನೊಂದು ಏನೇನು ಫೈಲ್ಸ್ ಅವ್ರ ಹತ್ರ ಇದೆ, ಅವರ ಒಂದು ಮಾತಿಗೆ ಒಂದೊಂದು ಕ್ವಾರೆ ಆಗಿಬಿಟ್ಟು ಕ್ವಶನ್ ಮಾರ್ಕ್ ಹಾಕಿ ಮತ್ತೆ ರಿವರ್ಸ್ ಕಳಿಸಿದ್ದಾರೆ. ಈ ರೀತಿ ಅಲ್ಲೇ ಇಟ್ಕೊಂಡ್ಬಿಟ್ರೆ ಡಿ ಎಂ ಎಗೆ ಹೋಗೋದೇವಾಗ, ಅಲ್ಲಿಂದ ಬರೋದೇವಾಗ, ಟೆಂಡರ್ಗಳಾಗೋದೇವಾಗ, ಕೆಲಸಗಳಾಗೋದೇವಾಗ, ಎಲ್ಲ ಸೇರಿಸಿದ್ರೆ 50 ಕೋಟಿ ಕೆಲಸ ಇದೆ ಸರ್ ನಗರಸಭೆಯಲ್ಲಿ ಮಾಡುವಂಥ ಕೆಲಸ, 50 ಕೋಟಿ ಕೆಲಸ ಇದೆ. ಇದನ್ನು ಮಾಡುವಂಥ ಅಧಿಕಾರಿಗಳಿಲ್ಲ, ಒಬ್ಬ ಕಮಿಷನರ್ ಇಲ್ಲ. ಈ ರೀತಿ ಇದ್ದಾಗ ನನಗೆ ಯಾರನ್ನ ಹೋಗಿ ಭಿಕ್ಷೆ ಬೇಡೋ ರೀತಿ ನನಗೆ ತುಂಬ ತೊಂದರೆ ಆಗ್ತಾ ಇದೆ. ಜೊತೆಗೆ ಖಾಲಿ ರೋಡ್ ಶೋಗಳು ಪ್ರಚಾರ ಮಾಡಿಕೊಂಡು ಇರೋದಲ್ಲದೆ, ಈಗ ನಾನು ಒಬ್ಬ ಲೇಡಿಯಾಗಿ ನಾನು ಮಾಡ್ಬೋದು ಫಿಂಗರ್ ತೋರಿಸಿ ನಾನು ಇವರು ಈ ರೀತಿ ಮಾಡ್ತಾ ಇದಾರೆ ಅಂತ ಮಾಡ್ಬೋದು, ಆದರೆ ನನಗೆ ಆ ಉದ್ದೇಶಪೂರ್ವಕವಾಗಿ ಹೇಳುವಂಥ ಒಬ್ಬರನ್ನ ಗುರಿ ಮಾಡಿ ತೋರಿಸುವಂತ ಇಷ್ಟ ಇಲ್ಲ, ನನಗೆ ಆ ರೀತಿ ಹೇಳೋದಕ್ಕೂ ಇಷ್ಟ ಇಲ್ಲ. ಆದರೆ ನನಗೆ ಬೇಜಾರಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ದಯವಿಟ್ಟು ಪ್ರಚಾರಗಳು ಇನ್ನೊಂದು ಕಾರ್ಯಕ್ರಮಗಳನ್ನ ಬಿಟ್ಟು ದಯವಿಟ್ಟು ನಗರನ್ನ ಮತ್ತೆ ನಗರಸಭೆಯನ್ನ ನಗರವನ್ನ ಸ್ವಲ್ಪ, ಈಗ ಮಳೆಗಳು ಬೀಳ್ತಾ ಇದೆ, ತುಂಬಾ ಅವಾಂತರಗಳು ನಡೀತಾ ಇದೆ, ಯೂಜುಡಿ ಇನ್ನೊಂದು ಪ್ರಾಬ್ಲಮ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಸೇರಿ ಈ ಒಂದು ನಗರವನ್ನ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರೂ ಸಹ ಸಹಕಾರ ಮಾಡಬೇಕು ಅಂತ ಎಲ್ರಿಗೂ ಸಹ ನಾನು ನಿಮ್ಮ ಮೂಲಕ ವಿನಂತಿ ಸಹ ಮಾಡ್ಕೊಳ್ತಾ ಇದ್ದೀನಿ ಸರ್, ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಸರ್ ಯಾರು ಅಂತ ಹೇಳೋದಕ್ಕೆ ಒಂದು ಲೇಡಿಯಾಗಿ ನಾನು ಯಾರು ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಇದರಾಗಿ ನಗರಸಭೆಯ ಅಧ್ಯಕ್ಷರಾಗಿ ಅಲ್ಲದೆ ನಾನು ಈ ಒಂದು ನಗರದಲ್ಲಿ ಪ್ರಜೆಯಾಗಿ ಚಿಕ್ಕಂದಿನಿಂದಲೂ ಈಗಲೂ ಸಹ ಇಲ್ಲೇ ನಾನು ಹುಟ್ಟಿದ್ದು ಬೆಳೆದು ಎಲ್ಲ ಸರ್, ನನಗೆ ಅಧ್ಯಕ್ಷರ ಸ್ಥಾನವನ್ನು ಹೊರತುಪಡಿಸಿ ಬಹಳ ಬೇಸರ ಆಗಿದೆ ಸರ್. ಯಾರು ಸಹ ಇಂಟ್ರೆಸ್ಟ್ ತಗೋತಾ ಇಲ್ಲ, ನಗರದ ಕಾಳಜಿ ಯಾರು ಮಾಡ್ತಾ ಇಲ್ಲ, ಇನ್ಕ್ಲೂಡ್ ಮೀ. ಯಾಕಂತಂದ್ರೆ ನನ್ನ ಕೈಯಲ್ಲಿ ಆಗುತ್ತೆ, ನನಗೆ ಯಾರು ಬ್ಯಾಕ್ ಬೋನ್ ಆಗಿ ನಿಲ್ತಾ ಇಲ್ಲ. ಯಾಕಂತಂದ್ರೆ ಲೇಡಿ ಅಂತನೋ
ಅಥವಾ ನಾನೇನಾದ್ರೂ ಹಿಂದುಳಿದ ವರ್ಗದಿಂದ ಬಂದಿದ್ದೀನಿ ಅಂತನೋ ಅಥವಾ ಬೇರೆ ಏನು ಉದ್ದೇಶ ಇದೆಯೋ ಗೊತ್ತಿಲ್ಲ, ನನಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ಬ್ಯಾಕ್ ಬೋನ್ ಆಗಿ ಯಾರು ಇಲ್ಲ, ಜೊತೆಗೆ ಅಧಿಕಾರಿಗಳು ಇಲ್ಲ. ಗೌರ್ಮೆಂಟ್ ದಯವಿಟ್ಟು ಇದನ್ನ ಗಮನಕ್ಕೆ ತಗೊಂಡು ನಮಗೆ ಕಮಿಷನರ್ನ ಹುಡ್ಕೊಡ್ಬೇಕು. ಈಗ ಸರ್ ಕಮಿಷನರ್ ಇಲ್ಲ ಅಂದ್ರೆ ಈಗ ಈ 15ನೇ ಹಣಕಾಸು ಎಸ್ ಎಫ್ ಸಿ ಅಮೌಂಟ್ ಈ ತರ ಬೇಕಾದಷ್ಟು ಅಮೌಂಟ್ಸ್ ಇದು 5 ಕೋಟಿದು ಇನ್ನೊಂದು ಅಮೌಂಟ್ಸ್ ಇದೆ ಸರ್. ಈಗ ಟೆಂಡರ್ ಮಾಡ್ಬೇಕಾಗುತ್ತೆ, ಟೆಂಡರ್ ಮಾಡ್ಬೇಕಂದ್ರೆ ಇಂಜಿನಿಯರ್ದು ಕೀ ಬೇಕಾಗುತ್ತೆ, ಕಮಿಷನರ್ದು ಕೀ ಬೇಕಾಗುತ್ತೆ, ತಂಬ ಬೇಕಾಗುತ್ತೆ. ಈಗ ಅವರು ತಂಬ ಕೊಟ್ಟಿಲ್ಲ, ಕೀ ಕೊಟ್ಟಿಲ್ಲ ಅಂದ್ರೆ ನನ್ಗೆ ಆ ಪವರ್ ಇದ್ರೆ ನಾನೇ ಮಾಡ್ಬಿಡ್ತಾ ಇದ್ದೆ. ಈಗ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದಾಗ್ಬಿಟ್ಟಿದೆ ಸರ್, ಆಕ್ಟಿವ್ ಮಾಡಿ ಸರ್, ತಂಬು ಆಕ್ಟಿವ್ ಮಾಡಿ ಸರ್, ಇಂಜಿನಿಯರ್ ಕೇಳ್ಕೊಳ್ಳೋದಾಗಿದೆ, ಕಮಿಷನರ್ ಕೇಳ್ಕೊಳ್ಳೋದು. ಈಗ ಕಮಿಷನರ್ ಬಂದು 15 ಡೇಸ್ ಆಯ್ತು, KGF ಕಮಿಷನರ್. ಈಗ ಅವ್ರು ಇಲ್ಲಿವರೆಗೂ ಕೀ ಆಕ್ಟಿವ್ ಮಾಡ್ಕೊಂಡಿಲ್ಲ, ಹೊಸಬ್ರು ಬರ್ತಾರೆ ಅನ್ಬಿಟ್ಟು. ಈ ರೀತಿ ದಿನಗಳು ಹೋಗ್ತಾ ಇದ್ರೆ ಪಬ್ಲಿಕ್ ಬರುತ್ತೆ, ನೀವು ಟೆಂಡರ್ ಮಾಡಿದ್ರಿ, ಅಷ್ಟಕ್ ಮಾಡಿದ್ರಿ, ಇಷ್ಟು ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಮಾಡುತ್ತೆ, ಎಲ್ಲಿ ಮೇಡಮ್ ಎಲ್ಲಿ ಮಾಡಿದ್ರ ಕೆಲಸಗಳು, ಎಲ್ಲಿ ನಡೀತಾ ಇದೆ ಅಂದ್ರೆ ನಾವೇನ್ ಸರ್ ರಿಪ್ಲೈ ಕೊಡೋದು? ಇಲ್ಲ ಸರ್, ಮಾತಕ್ಕೆ ಬೆಲೆ ಇಲ್ಲ. ಅದೇನು ನಗರಸಭೆಗೆ ಕಮಿಷನರ್ಸ್ ಬಂದ್ರೂ ಓಡೋಟ್ ಹೋಗ್ತಾ ಇದಾರೆ, ಅದು ಯಾರು ಒಂದು ಒತ್ತಡನ ಗೊತ್ತಿಲ್ಲ ಸರ್ ನನಗೆ, ಒತ್ತಡ ಅಂತಲೂ ಸಹ ಹೇಳ್ಬೋದು ಸರ್. ಮುಂದಿನ ಕ್ರಮ ನಾನು ಈಗಾಗಲೇ 2-3 ಸತಿ ಹೋಗಿ DC ಆಫೀಸ್ಗೂ ಕೊಟ್ಟಿದ್ದೀನಿ, ಸರ್ಕಾರಕ್ಕೂ ಕೊಟ್ಟಿದ್ದೀನಿ. ನಾನು ಅದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕಾಗುತ್ತೆ ಸರ್? ಈಗ ಮತ್ತೆ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ, ಈಗ ಮತ್ತೆ ಲೆಟರ್ ರೆಡಿ ಮಾಡಿಸ್ತಾ ಇದ್ದೀನಿ. ಈಗ ಲಾಸ್ಟ್ ಟೈಮು 30ನೇ ತಾರೀಕು ಮೀಟಿಂಗ್ ಇತ್ತು ಸರ್, ಅದು ಬಾಯ್ಕಟ್ ಆಯಿತು. ಇವರು ಪವನ್ ಅಂತಿದ್ರು, ಆಗ ಬಾಯ್ಕಟ್ ಆಯಿತು ಆ ಒಂದು ಮೀಟಿಂಗ್ನ. ಈಗ 7ನೇ ತಾರೀಕು ನಾಳೆ ಸಾಮಾನ್ಯ ಸಭೆ ನಡೆಯೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು. ಇಲ್ಲೋದ್ರೆ ನಮ್ಮ ಕಮಿಷನರ್ ಏನು ಮಾಡ್ತಾ ಇದ್ದಾನೆ, ಸೈನ್ ಹಾಕಲ್ಲ ಮೇಡಮ್, ನಾನು ಬರೋದಿಲ್ಲ, ನಾನು ಅಟೆಂಡ್ ಮಾಡಲ್ಲ, ಈ ರೀತಿ ರೆಸ್ಪಾನ್ಸ್ ಮಾಡಿದ್ರೆ ಈಗ ಇಂಥ ಸಿಚುವೇಶನಲ್ಲಿ ಸಾಮಾನ್ಯ ಸಭೆ ಮಾಡೋದು, ಅದರಲ್ಲಿ ಎಷ್ಟೋ ಯೋಜನೆಗಳು, ಇನ್ನೊಂದು ಸ್ಕೀಮ್ಸ್ ಎಲ್ಲ ಅಪ್ರೂವ್ ಆಗೋದಿರುತ್ತೆ ಸರ್. ಮೀಟಿಂಗಲ್ಲಿ ಇಟ್ಟೇ ಕೆಲಸ ಮಾಡುವಂಥ ಕೆಲವು ಪ್ಯಾಕೇಜಸ್ ಇರುತ್ತೆ. ಮೀಟಿಂಗ್ ಯಾರಿಂದನೂ ಗೌರವ ಸಿಗ್ತಾ ಇಲ್ಲ, ನಮ್ಮ ಆಫೀಸಿಂದ ಇರ್ಬೋದು, ನಮ್ಮ ಗೌರ್ಮೆಂಟಿಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಯಾರಿಂದಲೂ ನನಗೆ ಏನೋ ಕೆಲಸಗಳಾಗೋದಕ್ಕೆ ದಾರಿ ಸಿಗ್ತಾ ಇಲ್ಲ. ಅದು ಏನು ಮಾಡಬೇಕು ಅಂತ ನನಗೆ ತೋರಿಸ್ತಾ ಇಲ್ಲ. ಆದ್ರಿಂದ ನಾನು ಲೆಟ್ರೆಡ್ ರೆಡಿ ಮಾಡಿಸ್ತೀನಿ, ಲೆಟ್ರೆಡ್ ತಗೊಂಡೋಗಿ ಕೊಟ್ಟು ಬರ್ತೀನಿ. ಅದು ಆ ಲೆಟ್ರೆಡ್ ತೆಗೆದು ಪಕ್ಕದಲ್ಲಿ ಇಡ್ತಾರೆ ಅನ್ನೋ ಗೊತ್ತಿಲ್ಲ, ನನಗೆ ಯಾವುದೇ ರೀತಿಯ ಸಹಾಯ ಆಗ್ತಾ ಇಲ್ಲ ಸರ್.